ನಮಸ್ಕಾರ ಫೋಕ್ಸ್, ವೆಲ್ಕಮ್ ಟು ಎಂಎಸ್ ಕರ್ವಾ. ನಾನು ನಿಮ್ಗೆ ಮೊಹಮ್ಮದ್ ಮಾತಾಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಲೊಕೇಶನ್ ಬಂದು ನಿಮಗೆ ಸುರ್ಬಿ ಅಪಾಯಿಂಟ್ಮೆಂಟ್ ಆಪೋಸಿಟ್ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜ್ ರಂಕಾ ಕಾಲೋನಿ. ಸುರ್ಬಿ ಅಪಾಯಿಂಟ್ಮೆಂಟ್ ಆಪೋಸಿಟ್ ನಮ್ಮ ಎಮ್ ಎಸ್ ಕಾರ್ವಾಡ್ ಇರೋದು. ನಿಮಗೆ ಅಕಸ್ಮಾತ್ ಆ ಲೊಕೇಶನ್ ಗೊತ್ತಾಗಿರಲಿಲ್ಲ, ಜಸ್ಟ್ ವಾಟ್ಸಪ್ಪಲ್ಲಿ ಹ್ಯಾ ಅಂತ ಕಳಿಸಿ ನಿಮಗೆ ಲೊಕೇಶನ್ ಬೇಕಂದರೆ ಕಳಿಸ್ಕೊಡ್ತೀನಿ. ಅದಾದಮೇಲೆ ಇದು ಇಲ್ಲಿರೋದು ಗಾಡಿಗಳು 30-40 ಗಾಡಿ ಇದೆ ಅವೈಲೇಬಲ್. ನಿಮಗೆ ಅಕಸ್ಮಾತ್ ಅದರಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ, ಜಸ್ಟ್ ವಾಟ್ಸಪ್ಪಲ್ಲಿ ಹ್ಯಾ ಅಂತ ಕಳಿಸಿ. ನಿಮಗೆ ರಿಕ್ವೈರ್ಮೆಂಟ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ರಿಕ್ವೈರ್ಮೆಂಟ್ಗೋಸ್ಕರ ಅರೇಂಜ್ ಮಾಡಿ ಕೊಟ್ಬಿಡ್ತೀವಿ. ಇನ್ನೊಂದು, ನಿಮಗೆ ಅದು ಆಕ್ಸಿಡೆಂಟ್ ಆಗಿರೋದು ಗಾಡಿ ರೆಡಿ ಮಾಡಿಸಿ ಆ ಥರ ಈ ಥರ ಗಾಡಿಗಳು ನಾವು ಇಟ್ಟದೇ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ನೀವು ಬೇಕಂದರೆ ನಿಮ್ಮ ಪರ್ಸನಲ್ ಮೆಕ್ಯಾನಿಕ್ ಇದ್ದರೆ ಬಂದು ತೋರಿಸ್ಕೊಳ್ಳಿ, ಇಲ್ಲ ನೀವು ಶೋರೂಮ್ಗೆ ತೊಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಆಮೇಲೆ ಬೇಕೆಂದರೆ ಏನಿದೆ ಫೈನಲ್ ಮಾಡ್ತಾಳ. ಇನ್ನೊಂದು, ಇದರಲ್ಲಿ ನಿಮಗೆ ಶೋರೂಮಲ್ಲಿ 30-40 ಗಾಡಿ ಇದೆ. ಇದರದ್ದು ಡೀಟೇಲ್ಸ್ ಬೇಕಂದರೆ ಕಾಲ್ ಮಾಡಿ, ಕಾಲ್ ಪಿಕ್ ಮಾಡಿಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ನೊಂದು, ನಿಮಗೆ ಆ ಥರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ಲು ಆ ಥರ ನಿಮಗೆ ಮೀಟರ್ ಟೆಂಪರ್ ವೆಹಿಕಲ್ ನಾವು ಇಟ್ಟೋದಿಲ್ಲ. ನಿಮಗೆ ಏನಿರುತ್ತೆ ನೀವು ಶೋರೂಮ್ ತೊಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಏನಿದೆ ಫೈನಲ್ ಪ್ರೈಸ್ ಮಾತಾಡೋಣ. ಲೋನ್ ಫೆಸಿಲಿಟೀಸ್ ನಿಮಗೆ 2012 ಮಾಡೆಲ್ ಪೆಟ್ರೋಲ್ ಗಾಡಿ ಬಂದು ನಿಮಗೆ 2012 ಮಾಡೆಲಿಂದ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ವೆಹಿಕಲ್ ಬಂದು 2013 ಸ್ಟಾರ್ಟ್ ಆಗುತ್ತೆ. ಲೋ ಬಜೆಟಲ್ಲಿ ನಿಮಗೆ ಬೇಕಂದರೆ 50,000 ಡೌನ್ ಪೇಮೆಂಟ್, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ನಿಮಗೆ ಸ್ವಂತ ಮನೆ ಇದ್ದರೆ ಸ್ವಂತ ಮನೆಯಲ್ಲಿ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ದರೆ ಆಲ್ಮೋಸ್ಟ್ ನಿಮಗೆ 80-85% ಲೋನ್ ಮಾಡಿಸ್ಕೊಡ್ತೀವಿ. ನಮಸ್ಕಾರ ಫೋಕ್ಸ್, ವೆಲ್ಕಮ್ ಟು ಎಮ್ ಎಸ್ ಕಾರ್ವಾಡ್. ಫಸ್ಟ್ ವೆಹಿಕಲ್ ನಮ್ಮ ಹತ್ರ ಸ್ಕೋಡಾ ಫ್ಯಾಬಿಯಾ ಇದೆ, 2010 ಮಾಡೆಲ್, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, ಜಸ್ಟ್ 93,000 ರಿವನ್ ಆಗಿದೆ. ಇದು ಪ್ರೈಸ್ ಬಂದು ನಿಮಗೆ 265 ಹೇಳ್ತಾಯಿದ್ದೀವಿ, ಫೈನಲ್ ಟು ಫೈನಲ್ 245 ಮುಗಿಸ್ಕೊಡ್ತೀವಿ. ಸ್ಕೋಡಾ ರ್ಯಾಪಿಡ್ ತೊಗೊಂಡು ಬಂದಿದ್ದೀವಿ, 2013 ಮಾಡೆಲ್, ಸೆಕೆಂಡ್ ಓನರು, ಡೀಸೆಲ್ ಮ್ಯಾನ್ಯುವಲ್ಲು, ಆ್ಯಂಬಿಯಂಟ್ ವೇರಿಯಂಟು. ನಿಮಗೆ 2014 ಮಾಡೆಲ್ ಸೆಕೆಂಡ್ ಓನರು, ಜಸ್ಟ್ 83,000 ರಿವನ್ ಆಗಿದೆ. ಡೀಸೆಲ್ ವೆಹಿಕಲ್ಲು ನಿಮಗೆ ನೋಡ್ತಾ ಇರ್ಬೋದು, ನೀವು ಗಾಡಿನಲ್ಲಿ ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಗಾಡಿ ಚೆನ್ನಾಗಿದೆ, ಮೇಂಟೈನ್, ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಬಂದು ನಿಮಗೆ 485 ಕೊಟ್ಟು ಮಾಡ್ತಾಯಿದ್ದೀವಿ. ನಿಮ್ಮ ಕಡೆಯಿಂದ ವಿವರ್ಸ್ ಯಾರು ಬಂದು 465 ಮುಗಿಸ್ಕೊಡ್ತೀವಿ. ಇನ್ನೊಂದು, ರಿಟ್ಸ್ ತೊಗೊಂಡು ಬಂದಿದ್ದೀವಿ, 2012 ಮಾಡೆಲ್, ಸಿಂಗಲ್ ಓನರು, ಡೀಸೆಲ್ VDI. ನಿಮಗೆ AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್ಲು, VDI. ನಿಮಗೆ 2012 ಮಾಡೆಲ್ ಸಿಂಗಲ್ ಓನರು. ಇದು ಪ್ರೈಸ್ ಬಂದು ನಿಮಗೆ 395, ನಿಮ್ಮಿಂದ ವ್ಯೂವರ್ಸ್ ಬಂದರೆ 385,000 ಮುಗಿಸ್ಕೊಡ್ತೀವಿ. ನೆಕ್ಸ್ಟ್ ಬಂದು ವೆಹಿಕಲ್ಲು ಸ್ವಿಫ್ಟ್ ಇದೆ, 2012 ಮಾಡೆಲ್, ಸಿಂಗಲ್ ಓನರ್, 83,000 ರಿವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್ಲು, 2012 ಮಾಡೆಲ್, ಸಿಂಗಲ್ ಓನರ್. ಇದು ಪ್ರೈಸ್ ಬಂದು ನಿಮಗೆ 435 ಕೋಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸಿಂದ ಬಂದರೆ 410,000 ಮುಗಿಸ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ಲು ಮಾರುತಿ CS ತೊಗೊಂಡು ಬಂದಿದ್ದೀನಿ, ಆಲ್ಫಾ. ನಿಮಗೆ ಟಾಪ್ ಎಂಡ್ ವೆಹಿಕಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಟಾಪ್ ಎಂಡ್ ವೇರಿಯಂಟು, 2018 ಮಾಡೆಲ್, ಸೆಕೆಂಡ್ ಓನರ್, 59,000 ರಿವನ್ ಆಗಿದೆ. ಹೈಬ್ರಿಡಿದು, ಸ್ಮಾರ್ಟ್ ಹೈಬ್ರಿಡ್, ಆಟೋಮೆಟಿಕ್ಕು, ಪೆಟ್ರೋಲು, ಸ್ಮಾರ್ಟ್ ಹೈಬ್ರಿಡು. ನಿಮಗೆ 9.75 ನಡೀತಾ ಇದೆ ಬಜಾರು. ಕೋಟ್ ಮಾಡಿರೋದು 8.5 ಲಕ್ಷ. ನಿಮಗೆ ನಿಮ್ಮ ವಿವರ್ಸ್ ಯಾರು ಬಂದರೆ 8,30,000 ಮುಗಿಸ್ಕೊಡ್ತೀವಿ. ಬಲೆನೋ ತೊಗೊಂಡು ಬಂದಿದ್ದೀನಿ, 2019 ಮಾಡೆಲ್, ಸೆಕೆಂಡ್ ಓನರು, ಜಸ್ಟ್ ನಿಮಗೆ 74,000 ರಿವನ್ ಆಗಿದೆ ಪೆಟ್ರೋಲು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 7,75,000 ಹೇಳ್ತಾ ಇದ್ದೀವಿ. ನಿಮ್ಮ ವಿವರ್ಸ್ ಯಾರು ಬಂದರೆ ಆನ್ ಟೇಬಲ್ಲು 7.5 ಮುಗಿಸ್ಕೊಡ್ತೀನಿ. ಡೆಲ್ಟಾ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ನೆಕ್ಸ್ಟ್ ವೆಹಿಕಲ್ಲು ಮಾರುತಿ ಸುಝುಕಿ ಸ್ವಿಫ್ಟ್, ಡಿಮ್ಯಾಂಡೆಡ್ ವೆಹಿಕಲ್ಲು. ನಿಮಗೆ ನಾನು ಹತ್ರ 3 ಇದೆ ಸ್ವಿಫ್ಟು, ಒಂದು 2012, ಒಂದು 2015, ಒಂದು 2010 ಮಾಡೆಲ್, 3 ಇದೆ. ಒಂದು ಬಂದು ಡೀಸೆಲ್ಲು, 2 ಬಂದು ಪೆಟ್ರೋಲು. ಇದು ಬಂದು 2015 ಮಾಡೆಲ್, ಸಿಂಗಲ್ ಓನರು, 90,000 ರಿವನ್ ಆಗಿದೆ. LDI ಇದು ಡೀಸೆಲ್ಲು. ಇದ್ರ ಪ್ರೈಸ್ ಬಂದು ನಿಮಗೆ 575 ಕೊಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 5.5 ಮುಗಿಸ್ಕೊಡ್ತೀವಿ. ಇನ್ನೊಂದು ಸ್ವಿಫ್ಟ್ ನಿಮ್ಗೆ ಹೇಳಿದೆ, 3 ಇದೆ ಅಂತ. ಇನ್ನೊಂದಿದ್ದು 2010 ಮಾಡೆಲ್, ಸಿಂಗಲ್ ಓನರ್, 53,000 ಹೊಡೆಯೋದು, VXI ಪೆಟ್ರೋಲು. ನಿಮಗೆ ಮಾರ್ಕೆಟ್ ವ್ಯಾಲ್ಯೂ 4 ಲಕ್ಷ ಹೇಳ್ತಾ ಇರ್ತಾರೆ. ನಾವು ಕೋಟಿಂಗ್ ಮಾಡಿರೋದು 345, ಆನ್ ಟೇಬಲ್ ಯಾರು ಬಂದರೆ 330 ಮುಗಿಸ್ಕೊಡ್ತೀವಿ. ರೆನಾಲ್ಟ್ ಕ್ಲೈಂಬರ್ ತೊಗೊಂಡು ಬಂದಿದ್ದೀವಿ, 2019 ಮಾಡೆಲ್, ಸಿಂಗಲ್ ಓನರ್, ಜಸ್ಟ್ 36,000 ರಿವನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್ಕು, ಸಿಂಗಲ್ ಓನರ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ವೆಹಿಕಲ್ ಇದು. ಪ್ರೈಸ್ ಬಂದು ನಿಮಗೆ ಇದು 445. ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 425 ಮುಗಿಸ್ಕೊಡ್ತೀವಿ. ರೆನಾಲ್ಟ್ ಡಸ್ಟರ್ ತೊಗೊಂಡು ಬಂದಿದ್ದೀವಿ, 2013 ಮಾಡೆಲ್,
ಸಿಂಗಲ್ ಓನರ್ ವೆಹಿಕಲ್ಲು ಡೀಸೆಲ್ಲು ನಿಮಗೆ ಹೆಚ್ ಆರ್ ನಂಬರ್ ಇದೆ ಅದು ನಿಮಗೆ ವಿತ್ ಕೆ ನಂಬರ್ ಕೊಡ್ತೀವಿ ಈ ವಿತ್ ಕೆ ನಂಬರ್ ಪ್ರೈಸ್ ಬಂದು ನಿಮಗೆ 535 ಹೇಳ್ತಾ ಇದ್ದೀವಿ ನಿಮ್ಮ ಇವರ್ಸ್ ಯಾರು ಬಂದರೆ 510 ಮುಗಿಸ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ ನಿಮಗೆ ರೆನಾಲ್ಡ್ ಲೋಗನ್ ತೊಗೊಂಡು ಬಂದಿದ್ದೀವಿ 2007 ಮಾಡಲ್ ಸೆಕೆಂಡ್ ಓನರ್ 92,000 ಡ್ರಿವನ್ ಆಗಿದೆ ನಿಮಗೆ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ ಪ್ರೈಸ್ ಬಂದು ನಿಮಗೆ 1,65,000 ಆನ್ ಟೇಬಲ್ ಯಾರು ಬಂದರೆ ವಿತ್ ಎಫ್ ಸಿ 1,50,000 ಮುಗಿಸ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ ತೊಗೊಂಡು ಬಂದಿದ್ದೀವಿ ಫೋರ್ಡ್ ಫಿಗೋ ಆಸ್ಪರ್ ನಿಮಗೆ ಮೈಲೇಜ್ಗೋಸ್ಕರ ಒಳ್ಳೆ ಗಾಡಿ ನಿಮಗೆ ಫೋರ್ಡ್ ನಿಮಗೆ ಕಂಪ್ನಿ ಕ್ಲೋಸ್ ಆಗಿದೆ ಸರ್ವಿಸ್ ಸಿಗಲ್ಲ ಅಂತ ಏನು ಅವಶ್ಯಕತೆ ಇಲ್ಲ ಫೋರ್ಡ್ ವಾಪಸ್ ಬಂದಿದೆ ನಿಮಗೆ ಇಂಡಿಯಾಗೆ ಫೋರ್ಡ್ ಕಂಪ್ನಿ ಚೆನ್ನಾಗಿರುತ್ತೆ ವರ್ಲ್ಡ್ ಬಿಲ್ಡ್ ಕ್ವಾಲಿಟಿ 2018-19 ಮಾಡಲು 18 ಮ್ಯಾನುಫ್ಯಾಕ್ಚರಿಂಗು 19 ರಿಜಿಸ್ಟ್ರೇಷನ್ನು ಸಿಂಗಲ್ ಓನರ್ ವೆಹಿಕಲ್ಲು 83,000 ಡ್ರಿವನ್ ಆಗಿದೆ ಡೀಸೆಲ್ಲು ನಿಮಗೆ ಸಿಟಿನಲ್ಲಿ 20 ಬರುತ್ತೆ ಹೈವೇ 20 ಪ್ಲಸ್ ಬರುತ್ತೆ ನಿಮಗೆ ಮೈಲೇಜು ಇದು ಪ್ರೈಸ್ ಬಂದು ನಿಮಗೆ 5,95,000 ನಿಮ್ಮ ಕಡೆಯಿಂದ ವ್ಯೂವರ್ಸ್ ಯಾರು 5,80,000 ಮುಗಿಸ್ಕೊಡ್ತೀವಿ ನಮ್ಮ ಹತ್ರ ಈಕೋ ಸ್ಪೋರ್ಟ್ಸ್ ಅವ್ನಿ ಫೋರ್ಡು ನಿಮಗೆ ಎರಡು ಗಾಡಿ ತೊಗೊಂಡು ಬಂದಿ ಒಂದು ಸಿಲ್ವರು ಒಂದು ಬ್ಲ್ಯಾಕು ಇದು ಬಂದು ನಿಮಗೆ 2016 ಮಾಡಲು ಇದು ಬಂದಿದ್ದು ನಿಮಗೆ 2014 ಮಾಡಲ್ ಇದು ಸಿಂಗಲ್ ಓನರ್ ಇದು ಸೆಕೆಂಡ್ ಓನರ್ ಇದು ಬಂದು ನಿಮಗೆ 79,000 ನೋಡಿದೆ ಇದು ನಿಮಗೆ 85,000 ರಿವ್ಯೂನ್ ಆಗಿದೆ ನಿಮಗೆ ಎರಡು ಟಾಪ್ ಎಂಡು ನಿಮಗೆ ಇದು ಟೈಟಾನಿಯಮ್ ಆಪ್ಷನಲ್ಲು ಇದರಲ್ಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ ಇದ್ರದ್ದು ಪ್ರೈಸ್ ಬಂದು ನಿಮಗೆ 5,95,000 ಹೇಳ್ತಾ ಇದ್ದೀವಿ ನಿಮ್ಮ ವಿವರ್ಸ್ ಯಾರು ಬಂದರೆ 575 ಮುಗಿಸ್ಕೊಡ್ತೀನಿ ವಿತ್ ಕೆ ನಂಬರ್ ಇದು ಬಂದು ನಿಮಗೆ 545 ಹೇಳ್ತಾ ಇದ್ದೀವಿ ನಿಮ್ಮ ವಿವರ್ಸ್ ನಿಮ್ಮ ಕಡೆಯಿಂದ ಯಾರು ಬಂದರೆ 530 ಮುಗಿಸ್ಕೊಡ್ತೀವಿ ವಿತ್ ಕೆ ನಂಬರ್ ನಿಮಗೆ ಅದಷ್ಟೇ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಿಲ್ಲ ಅದು ಹಂಗೆ ಕೊಡಲ್ಲ ಎನ್ ಓ ಸಿ ಪ್ರಕಾರ ನಿಮಗೆ ವಿತ್ ಕೆ ನಂಬರ್ ಮಾಡಿ ಕೊಡ್ತೀವಿ ನೆಕ್ಸ್ಟು ನಿಮಗೆ ಲೋ ಬಜೆಟಲ್ಲಿ ನಿಮಗೆ 11 ಮಾಡಲ್ ಫೋರ್ಟ್ ಫಿಯೆಸ್ಟಾ ತೊಗೊಂಡು ಬಂದಿದ್ದೀವಿ 2011 ಮಾಡಲ್ ಸೆಕೆಂಡ್ ಓನರು 94,000 ಡ್ರಿವನ್ ಆಗಿದೆ ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,75,000 ಹೇಳ್ತಾ ಇದ್ದೀವಿ ಆನ್ ಟೇಬಲ್ ನಿಮ್ಮ ಕಡೆಯಿಂದ ಯಾರು ವ್ಯೂವರ್ಸ್ ಬಂದರೆ 2,50,000 ಮುಗಿಸ್ಕೊಡ್ತೀವಿ ಹ್ಯುಂಡೈ ಐಟನ್ ಗ್ರ್ಯಾಂಡ್ ಐಟನ್ ತೊಗೊಂಡು ಬಂದಿದ್ದೀವಿ 2018 ಮಾಡಲ್ ಸಿಂಗಲ್ ಓನರು ಪೆಟ್ರೋಲ್ ವೆಹಿಕಲ್ಲು ನಿಮಗೆ ಮ್ಯಾಗ್ನಲ್ಲಿ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರೋದಿಲ್ಲ ನಿಮಗೆ ಇದರಲ್ಲಿ ಮ್ಯಾಗ್ನ ಆಪ್ಷನಲ್ ಇದು ಏರ್ ಬ್ಯಾಗ್ ಎ ಬಿ ಎಸ್ ಸಿಂಗಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ನೋಡ್ತಾ ಇರ್ಬೋದು ನೀವು 2018 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 32,000 ರಿವನ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಇದು ಪ್ರೈಸ್ ಬಂದು ನಿಮಗೆ 4,95,000 ನಿಮ್ಮ ಕಡೆಯಿಂದ ವ್ಯೂವರ್ಸ್ ಯಾರು ಬಂದರೆ 475 ಮುಗಿಸ್ಕೊಡ್ತೀವಿ ವರ್ನಾ ಫ್ಲೂಡಿಕ್ ತೊಗೊಂಡು ಬನ್ನಿ ಹ್ಯುಂಡೈ ವರ್ನಾ ಫ್ಲೂಡಿಕ್ಕು ಟಾಪ್ ಆ್ಯಂಡ್ ನಿಮಗೆ SX ಆಪ್ಷನಲ್ ಬರುತ್ತೆ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ ಆಟೋಮೆಟಿಕ್ಕು ಡೀಸೆಲ್ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ನಿಮಗೆ ಆಲ್ಮೋಸ್ಟ್ ನಿಮಗೆ ಥರ್ಡ್ ಓನರ್ ಫೋರ್ತ್ ಓನರ್ ವೆಹಿಕಲ್ ಸಿಗುತ್ತೆ ವರ್ನಾ ಫ್ಲೂಡಿಕ್ಕು ನಾವು ತೊಗೊಂಡು ಬಂದಿದ್ದೀವಿ ಸಿಂಗಲ್ ಓನರ್ ವೆಹಿಕಲ್ ಮ್ಯಾನುವಲ್ ಬೇಕಂದರೆ ಮ್ಯಾನುವಲ್ಲು ಇದೆ ಆಟೋಮೆಟಿಕ್ ಬೇಕಂದರೆ ಆಟೋಮೆಟಿಕ್ಕು ಇದೆ ಮ್ಯಾನುವಲ್ಲು ನಿಮಗೆ ವೈಟ್ ಕಲರು ಆಟೋಮೆಟಿಕ್ ಬಂದು ಗ್ರೇ ಗೋಲ್ಡನ್ ಕಲರು ಇದು 2012 ಮಾಡಲು ಸಿಂಗಲ್ ಓನರ್ 83,000 ರಿವನ್ ಆಗಿದೆ ಇದು ಪ್ರೈಸ್ ಬಂದು ನಿಮಗೆ 5,10,000 ಹೇಳ್ತಾ ಇದ್ವಿ ನಿಮ್ಮ ಕಡೆಯಿಂದ ಯಾರು ವ್ಯೂವರ್ಸ್ ಬಂದರೆ 485 ಮುಗಿಸ್ಕೊಡ್ತೀವಿ ಹ್ಯುಂಡೈ ವರ್ನಾ ಫ್ಲೂಡಿಕ್ ತೊಗೊಂಡು ಬಂದಿದ್ದೀವಿ ಪೆಟ್ರೋಲ್ ವೆಹಿಕಲ್ಲು SX ಆಪ್ಷನಲ್ಲು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಸನ್ರೂಫ್ ಕೂಡ ಬರುತ್ತೆ ನಿಮಗೆ ಇದು ಬಂದು ನಿಮಗೆ 2019 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 23,000 ರಿವನ್ ಆಗಿರೋದು ಪೆಟ್ರೋಲ್ ಆಟೋಮೆಟಿಕ್ಕು ಪ್ರೈಸ್ ಬಂದು ನಿಮಗೆ ಇದು ಕೋಟಿಂಗು ನಿಮಗೆ 10,75,000 ಹೇಳ್ತಾ ಇದ್ದೀವಿ ನಿಮ್ಮ ವ್ಯೂವರ್ಸ್ ಯಾರು 10,25 ಮುಗಿಸ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ತೊಗೊಂಡು ಬಂದಿದ್ವಿ 2010 ಮಾಡಲ್ ಸಿಂಗಲ್ ಓನರ್ 82,000-83,000 ರಿವನ್ ಆಗಿದೆ ಅದು ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾಕಂದರೆ ಅಷ್ಟೊಂದು ಗಾಡಿ ಇದೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮಗೆ ಜಸ್ಟ್ ವಾಟ್ಸಪ್ಪಲ್ಲಿ ಹ್ಯಾ ಅಂತ ಕಳಿಸಿ ನಿಮಗೆ ಕ್ಯಾಟ್ಲಾಗ್ ಲಿಂಕ್ ಕಳಿಸ್ಬೇಕಂದ್ರೆ ಕಳಿಸ್ತೀನಿ ಇದು 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ಲು ಮ್ಯಾಗ್ನಾ ವೇರಿಯಂಟು ನಿಮಗೆ ಇದ್ರ ಪ್ರೈಸ್ ಬಂದು ನಿಮಗೆ 2,85,000 ಹೇಳ್ತಾ ಇದ್ದೀವಿ ನಿಮ್ಮ ವ್ಯೂವರ್ಸ್ ಯಾರು ಬಂದರೆ 270 ಮುಗಿಸ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i10 ತೊಗೊಂಡು ಬಂದಿದ್ದೀನಿ 10 ಮಾಡಲ್ ಹೇಳಿದೆ ನಿಮಗೆ ಇನ್ನೊಂದು ನಿಮಗೆ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದೂ ಇದು ಜಸ್ಟ್ ನಿಮಗೆ 58,000 ರಿವನ್ ಆಗಿರೋದು ಮ್ಯಾಗ್ನಾ ವೇರಿಯಂಟು ಇದು ಪ್ರೈಸ್ ಬಂದು ನಿಮಗೆ ಬಜಾರಲ್ಲಿ 370 ಹೇಳ್ತಾರೆ 380 ಹೇಳ್ತಾರೆ ನಾವು ಕೋಟಿಂಗ್ ಮಾಡಿರೋದು ನಿಮಗೆ 3,20,000 ಆನ್ ಟೇಬಲ್ ಯಾರು ಬಂದರೆ 2,85,000 ಮುಗಿಸ್ಕೊಡ್ತೀವಿ ಮ್ಯಾಗ್ನಾ ವೇರಿಯಂಟ್ ಸಿಂಗಲ್ ಓನರ್ 11 ಮಾಡಲ್
ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಯೋನ್ ತಂದ್ಬಿಟ್ಟಿದ್ದೀನಿ 2012 ಮಾಡಲ್ ಜಸ್ಟ್ 4th ಓನರ್ ಆಗಿದೆ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ 2012 265-275 ಹೇಳ್ತಾ ಇದ್ದಾರೆ ನಿಮಗೆ 4th ಓನರ್ ಆಗಿದ್ದಕ್ಕೋಸ್ಕರ ನಿಮಗೆ ಓನರ್ಶಿಪ್ ಜಾಸ್ತಿ ಆಗೋಸ್ಕರ ನಿಮಗೆ 2,15,000 ಹೇಳ್ತಾ ಇದ್ರಿ ಆನ್ ಟೇಬಲ್ ಯಾರು ಬಂದು 2 lakhs ಮಾಡಿಸ್ಕೊಡ್ತೀವಿ ವೆಹಿಕಲ್ ಹಿಂಡೆ ಏನೇ ತೊಗೊಂಡು ಬಂದಿದ್ದೀನಿ ಅದು 2012 ಮಾಡಲ್ 4th ಓನರ್ ತೋರಿಸಿದೆ ಇದು ಬಂದು 2018 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 63,000 ಡ್ರಿವನ್ ಆಗಿರೋದು ಮ್ಯಾಗ್ನಾ ವೇರಿಯಂಟು ನಿಮಗೆ 4th ಓನರ್ ಬೇಡ ನಿಮ್ಮ ಬಜೆಟ್ ಇದೆ 50,000 ಡೌನ್ ಪೇಮೆಂಟಲ್ಲಿ ನಿಮಗೆ ಬೇಕಂದರೆ 2018 ಮಾಡಲ್ ಬೇಕಂದರೆ ಹಿಂಡೆ ಇಯೋನ್ ತೊಗೊಂಡು ಬಂದು ಕೊಡ್ತೀನಿ 2018 ಮಾಡಲು ಸಿಂಗಲ್ ಓನರ್ ಜಸ್ಟ್ 63,000 ಡ್ರಿವನ್ ಆಗಿದೆ ಇದ್ರದ್ದು ಪ್ರೈಸ್ ಬಂದು ನಿಮಗೆ 3,65,000 ಹೇಳ್ತಾ ಇದ್ದೀವಿ ಆನ್ ಟೇಬಲ್ ಯಾರು ಬಂದರೆ 3,45,000 ಮುಗಿಸ್ಕೊಡ್ತೀವಿ ಲೋ ಮಾಡಲ್ ಸ್ವಲ್ಪ ದೊಡ್ಡ ಗಾಡಿ ತೊಗೊಳೋಣ ಅಂತ ಯೋಚನೆ ಇರುತ್ತೆ ಮೈಂಡಲ್ಲಿ 2008 ಮಾಡಲ್ ವರ್ಣ ತೊಗೊಂಡು ಬಂದಿದ್ದೀವಿ ಪೆಟ್ರೋಲು ನಿಮಗೆ 2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ಲು ಎಫ್ ಸಿ ಲ್ಯಾಪ್ಸ್ ಆಗಿದೆ ಎಫ್ ಸಿ ಮಾಡಿಸ್ಕೊಡ್ತೀವಿ ಹೊಸದು ಇದು ಪ್ರೈಸ್ ಬಂದು ನಿಮಗೆ 2,65,000 ಹೇಳ್ತಾ ಇದ್ದೀವಿ ಆನ್ ಟೇಬಲ್ ಯಾರು ಬಂದರೆ ವಿತ್ ಎಫ್ ಸಿ ನಿಮಗೆ 2,45,000 ಆನ್ ಟೇಬಲ್ ಮಾಡಿಸ್ಕೊಡ್ತೀನಿ ವಿತ್ ಎಫ್ ಸಿ ಎಕ್ಸ್ ಯು ವಿ 500 ತೊಗೊಂಡು ಬಂದಿದ್ದೀವಿ 2013 ಮಾಡಲ್ ಮಾರ್ಕೆಟ್ ವ್ಯಾಲ್ಯೂ ನಿಮಗೆ 8.5-9 lakhs ಹೇಳ್ತಾರೆ ಎಲ್ಲರೂ ನಾವು ತೊಗೊಂಡು ಬಂದಿರೋದು ನಿಮಗೆ 7 ತೊಗೊಂಡು ಬಂದಿದ್ದೀವಿ ಇನ್ನೊಂದು ಸಿಲ್ವರ್ ಒಂದಿದೆ ಗ್ರೇ ಒಂದಿದೆ 2013 ಮಾಡಲು 2 ಸೆಕೆಂಡ್ ಓನರ್ 198,000 ಓಡಿದೆ 197,000 ಓಡಿದೆ 2 ನಿಮಗೆ ಟಾಪ್ ಆ್ಯಂಡು ಡಬ್ಲ್ಯೂ 8 2013ನಲ್ಲಿ ನಿಮಗೆ ಟಾಪ್ ಆ್ಯಂಡೇ ವೆಹಿಕಲ್ ಇದು ಡಬ್ಲ್ಯೂ 8 ವೇರಿಯಂಟ್ ಬರುತ್ತೆ 8 ಏರ್ ಬ್ಯಾಕು ಎ ಬಿ ಎಸ್ಸು ಅಲಾಯ್ ವೀಲು ಫಾಗ್ ಲ್ಯಾಂಪು ಡಿಫಾಗರು ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನಿಮಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ನಿಮಗೆ ಬರುತ್ತೆ ನಿಮಗೆ ಇದು ಪ್ರೈಸ್ ಬಂದು ನಿಮಗೆ 775 ಸಿಲ್ವರ್ ಇದೆ 7.5 ಹೇಳ್ತಾ ಇದ್ದೀವಿ ನಿಮ್ಮ ವಿವರ್ಸ್ ಯಾರು ಬಂದರೆ ನಿಮಗೆ ಸಿಲ್ವರ್ ಹಂಗೆ ಇದೆ ನೋಡಿ ಇದು ನಿಮಗೆ ವೆಲ್ಲೇ ಮೇಂಟೈನ್ ಆಗಿದೆ ಇದು ನಿಮಗೆ ಡಬ್ಲ್ಯೂ 8 2013 ಮಾಡಲೇ ಸೆಕೆಂಡ್ ಓನರು ಇದು ನಿಮಗೆ 92,93,000 ನೋಡಿದೆ ಇದು ಪ್ರೈಸ್ ಬಂದು ನಿಮಗೆ 7.5 ಹೇಳ್ತಾ ಇದ್ರಿ ಗ್ರೇ ಬಂದು 775 ನಿಮ್ಮ ವಿವರ್ಸ್ ಯಾರು ಬಂದರೆ 765 ಎರಡಲು ಯಾವ ತೊಗೊಳ್ಳಿ ಮುಗಿಸ್ಕೊಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದೆ ಮಹೀಂದ್ರಾ ರೇವಾ ನಿಮಗೆ 2015 ಮಾಡಲ್ ಸೆಕೆಂಡ್ ಓನರು ಇದು ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ನಾ ಫ್ರಂಟ್ ಮಾತ್ರ 2 ಡೋರು 4 ಡೋರ್ ಇತ್ತು ಅದು 6 ಡೋರ್ ಆಯಿತು 2 ಡೋರ್ ಇದೆ ಮಾತ್ರ 2015 ಮಾಡಲ್ ಸೆಕೆಂಡ್ ಓನರು ನಿಮಗೆ 90,000 ಸಮಥಿಂಗ್ ಚೇಂಜ್ ಓಡಿದೆ ಇದು ಪ್ರೈಸ್ ಬಂದು ನಿಮಗೆ 245 ಕೊಟ್ಟು ಮಾಡ್ತಾ ಇದ್ದೀವಿ ಆನ್ ಟೇಬಲ್ ಯಾವ್ದಾರು ಬಂದು 220 ಮುಗಿಸ್ಕೊಡ್ತೀವಿ ನಿಮಗೆ ಟಾಟಾ ನ್ಯಾನೋ ತೊಗೊಂಡು ಬಂದಿದ್ದೀವಿ 2015-16 ಮಾಡಲ್ ಸೆಕೆಂಡ್ ಓನರು ಜಸ್ಟ್ 37,000 ಡ್ರಿವನ್ ಆಗಿದೆ ಪೆಟ್ರೋಲು ಇದ್ರ ಪ್ರೈಸ್ ಬಂದು ನಿಮಗೆ 225 ಹೇಳ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ವ್ಯೂವರ್ಸ್ ಯಾರು ಬಂದು 210 ಮುಗಿಸ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ಲು ಫೋಕ್ಸ್ ವ್ಯಾಗನ್ ಪೋಲೋ ತೊಗೊಂಡು ಬಂದಿದ್ವಿ 2013 ಮಾಡಲ್ ಸೆಕೆಂಡ್ ಓನರ್ 70,000-80,000 ಚೇಂಜ್ ಓಡಿದೆ ಡೀಸೆಲ್ ವೇರಿಯಂಟು ಹೈಲೈನ್ ಇದು ಟಾಪ್ ಆ್ಯಂಡ್ ನಿಮಗೆ ಡ್ಯುಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ನಿಮಗೆ ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,65,000 ಹೇಳ್ತಾ ಇದ್ವಿ ಆನ್ ಟೇಬಲ್ ಯಾರು ಬಂದರೆ 4,40,000 ಮುಗಿಸ್ಕೊಡ್ತಾರೆ ಟಾಪ್ ಆ್ಯಂಡ್ ಹೈಲೈನ್ ವೇರಿಯಂಟು ನಿಮಗೆ 5 lakhs ಹೇಳ್ತಾರೆ ನಿಮಗೆ ಬಜಾರು ನಿಮಗೆ 2013 ಮಾಡಲ್ 4,40,000 ಮುಗಿಸ್ಕೊಡ್ತೀವಿ ಫೈನಲ್ ನೆಕ್ಸ್ಟ್ ವೆಹಿಕಲ್ ಟೊಯೋಟೋ ಫಾರ್ಚುನರ್ ತೊಗೊಂಡು ಬಂದಿದ್ವಿ 2010 ಮಾಡಲ್ ಸೆಕೆಂಡ್ ಓನರ್ 2 lakh ಓಡಿದೆ ಗಾಡಿನಲ್ಲಿ ನಿಮಗೆ 1 rupee ಖರ್ಚಿಲ್ಲ 2 lakh ಕಿಲೋಮೀಟ್ರ್ ಓಡಿರೋದು ನಿಮಗೆ ಇದ್ರ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನೀವು ಸ್ಟಾರ್ಟ್ ಮಾಡಿದ್ರೆ 2 lakh ಇದು ಗಾಡಿ ಓಡಿದ್ದೀರಾ ಅಂತ ನೋಡ್ತೀರಾ ನೀವು ಆ ಥರ ಇದೆ ಟೆಸ್ಟು ನಿಮಗೆ 2010 ಮಾಡಲ್ ಸೆಕೆಂಡ್ ಓನರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 10,75,000 ಹೇಳ್ತಾ ಇದ್ದೀವಿ ಆನ್ ಟೇಬಲ್ ಯಾರು 10,45,000 ಮುಗಿಸ್ಕೊಡ್ತೀವಿ ಇನ್ನೊಂದು ನಿಮಗೆ ಯೋಚನೆ ಬಂದುಬಿಡುತ್ತೆ ಮೈಂಡಲ್ಲಿ 7 lakhs ಓಡಿದೆ ಗಾಡಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಪಿನ್ ಟು ಪಿನ್ ನಿಮಗೆ ಶೋರೂಮ್ ಮೇಂಟೈನ್ ಆಗಿರೋದು ಇನ್ನೊಂದು ಕೂಡ ನಿಮಗೆ ಹೊಸ ಟೈರ್ ಇರೋದು ನೀವು ನೋಡ್ತಾ ಇರ್ಬೋದು ಹೊಸ ಟೈರ್ ಇರೋದು ನೀವು ಏನು ಯೋಚನೆ ಮಾಡೋಂಗಿಲ್ಲ ಜಸ್ಟ್ ತೊಗೊಳ್ಬೇಕು ಡೀಸೆಲ್ ಹಾಕಬೇಕು ಓಡ್ತಾ ಇರಬೇಕು ಆ ಥರ ಇದೆ ಟೆಸ್ಟು
ನಿಮಗೆ ಲೆಸ್ ಡ್ರಿವನ್ ಆಗಿರೋದು ನಿಮಗೆ ಟೂ ಲ್ಯಾಕ್ಸ್ ಹೊಡಿದೆ ಲೆಸ್ ಡ್ರಿವನ್ ವೆಹಿಕಲ್ ಇರುತ್ತಲ್ವಾ ಕಂಡೀಷನ್ ವೆಹಿಕಲ್ಲು 80,000-90,000 ನೋಡಿರೋದು ಆ ಥರ ಇದೆ ಟೆಸ್ಟು ನೀವು ಒಂದು ಸಲ ಬನ್ನಿ ವಿಸಿಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ನೋಡಿ ಆಮೇಲೆ ಬೇಕಂದ್ರೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೆಹಿಕಲ್ ಟೊಯೋಟಾ ಇನೋವಾ ತೊಗೊಂಡು ಬಂದಿದ್ದೀನಿ ಇನೋವಾ ಇನೋವಾ ಅಂತ ಕಸ್ಟಮರ್ಸ್ಗಳು ಫೋನ್ ಮಾಡ್ತಾ ಇರ್ತೀರಾ ಇನೋವಾ ಕೇಳ್ತಾ ಇರ್ತೀರಾ 2012 ಮಾಡೆಲ್ ಲೆಸ್ ಡ್ರಿವನ್ ವೆಹಿಕಲ್ ತೊಗೊಂಡು ಬಂದಿದ್ದೀನಿ 87,000 ನೋಡಿರೋದು ಸಿಂಗಲ್ ಓನರ್ ವೆಹಿಕಲ್ ಇದು ಅದರ್ ಸ್ಟೇಟ್ ನಿಮಗೆ ತೊಗೊಂಡು ಬಂದಿರೋದು ಅದರ್ ಸ್ಟೇಟ್ ಅಂತ ತೊಗೊಂಡು ಬಂದಿದ್ವಿ ವಿತ್ ನಿಮಗೆ ವಿತ್ ಕೆ ನಂಬರ್ ಮಾಡ್ಕೊಡ್ತೀವಿ ಡಬ್ಲ್ಯೂ ವಿದಿದು ವಿತ್ ಕರ್ನಾಟಕ ನಂಬರ್ ಮಾಡ್ಕೊಡ್ತೀವಿ ಬೇರೆ ಕಡೆ ತರ ನಿಮಗೆ ಎನ್ ಓ ಸಿ ತೊಗೊಳ್ಳೋದು ಆಮೇಲೆ ಬೇಕಂದ್ರೆ ನಿಮಗೆ ಎನ್ ಓ ಸಿದು ಪೆನಾಲ್ಟಿ ಬೀಳೋದು ಆ ಥರ ಏನು ನಿಮಗೆ ವಿತ್ ಕೆ ನಂಬರ್ ಕೊಡ್ತಾ ಇದ್ದೀವಿ ಇದ್ರದ್ದು ಪ್ರೈಸ್ ಬಂದು ನಿಮಗೆ 9,75,000 ಹೇಳ್ತೀವಿ ಆನ್ ಟೇಬಲ್ ಯಾರವ್ರೆ 9,45,000 ಮುಗಿಸ್ಕೊಡ್ತೀವಿ 2012 ಮಾಡೆಲ್ ಸಿಂಗಲ್ ಓನರ್ 87,000 ಓಡಿರೋದು ವಿ ವರ್ಷನ್ ನಿಮಗೆ ಟಾಪ್ ಆ್ಯಂಡ್ ಲೋ ಬಜೆಟಲ್ಲಿ ನಿಮಗೆ ಝೆಡ್ ಎಕ್ಸ್ ಹೊಂಡಾ ಸಿಟಿ ಝೆಡ್ ಎಕ್ಸ್ ತೊಗೊಂಡು ಬಂದಿದ್ದೀವಿ 2007 ಮಾಡೆಲ್ ಸಿಂಗಲ್ ಓನರ್ ನಿಮಗೆ ಝೆಡ್ ಎಕ್ಸಲ್ಲಿ ನಿಮಗೆ ಥರ್ಡ್ ಓನರ್ ಫೋರ್ತ್ ಓನರ್ ಸಿಗ್ಬಿಡುತ್ತೆ ನಾವು ಸಿಂಗಲ್ ಓನರ್ ತೊಗೊಂಡು ಬಂದಿದ್ದೀವಿ 2007 ಮಾಡೆಲ್ ವಿತ್ ಎಫ್ ಸಿ ನಿಮಗೆ 2,65,000 ಹೇಳ್ತಾ ಇದ್ದೀವಿ ಕೋಟಿಂಗು ವಿತ್ ಎಫ್ ಸಿ ನಿಮಗೆ 2,40,000 ಮುಗಿಸ್ಕೊಡ್ತೀವಿ ವಿತ್ ಎಫ್ ಸಿ ಇಷ್ಟೊಂದು ಗಾಡಿ ನೋಡಿದ್ದೀರಾ ನೀವು ಇದರಲ್ಲಿ ನಿಮಗೆ ಯಾವುದಾದ್ರು ಗಾಡಿ ನಿಮಗೆ ಇಷ್ಟ ಆದರೆ ಜಸ್ಟ್ ನಿಮಗೆ ವಿಡಿಯೋಲ್ಲಿ ನಿಮಗೆ ಪಾಪಪ್ ಆಗ್ತಾ ಇರ್ತವೆ ನಿಮಗೆ ನಂಬರು ಅದಕ್ಕೆ ಜಸ್ಟ್ ಕಾಲ್ ಮಾಡಿ ಅಕಸ್ಮಾತ್ ನಿಮಗೆ ಕಾಲ್ ಪಿಕ್ ಮಾಡಿಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಿಂಗ್ ಮಾಡಿ ವಾಟ್ಸಪ್ಪಲ್ಲಿ ನಿಮಗೆ ಏನಿದೆ ನಿಮಗೆ ಆಟೋಮೆಟಿಕ್ ಲಿಂಕ್ ಬರುತ್ತೆ ಲಿಂಕಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ್ದು ಬೇಕಂತ ನಿಮಗೆ ಕಾಲ್ ಪಿಕ್ ಮಾಡಿಲ್ಲ ಬೇಜಾರು ಮಾಡ್ಕೊಂಡು ಬಿಡಿ ಕಾಲ್ ನಿಮಗೆ ಬರ್ತಾ ಇರುತ್ತೆ ಎಲ್ಲರದು ಬಿಸಿ ಬರುತ್ತೆ ಜಸ್ಟ್ ನಿಮಗೆ ಅಕಸ್ಮಾತ್ ಕಾಲ್ ಎತ್ತಿಲ್ಲ ಜಸ್ಟ್ ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ಬೇಕಂದರೆ ನಿಮಗೆ ಏನಿದೆ ಡೀಟೇಲ್ಸ್ ನಿಮಗೆ ಕೊಟ್ಬಿಡ್ತೀವಿ ಕಸ್ಟಮರ್ ಬನ್ನಿ ನೀವು ನಾವು ಗಾಡಿಗಳು ತೋರಿಸ್ತೀವಿ ನಿಮಗೆ ಗಾಡಿ ಇಷ್ಟ ಆಗಲಿಲ್ಲ ನಿಮಗೆ ಬೇರೆ ಗಾಡಿ ಏನಾದರೂ ಬೇಕಾ ನಿಮಗೆ ನಿಮಗೆ ಬೇರೆ ಗಾಡಿನೂ ಸಜೆಸ್ಟ್ ಮಾಡ್ತೀವಿ ನಿಮಗೆ ರಿಕ್ವೈರ್ಮೆಂಟ್ ಏನಿದೆ ಜಸ್ಟ್ ವಾಟ್ಸಪ್ಪಲ್ಲಿ ರಿಕ್ವೈರ್ಮೆಂಟ್ ಕೊಡಿ ನಿಮಗೆ ರಿಕ್ವೈರ್ಮೆಂಟ್ ಏನಿದೆ ಅದು ಬೇಕಂದರೆ ಕೊಡ್ತೀವಿ ಎಮ್ ಎಸ್ ಕಾರ್ ಒಳಗೆ ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಆಮೇಲೆ ಏನಿದೆ ಫೈನಲ್ ಪ್ರೈಸ್ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಯಿಂದ ಕಡಿಮೆ ಪ್ರೈಸಲ್ಲಿ ಕೊಡ್ತೀವಿ ಗಾಡಿಗಳು